ಬಿಟ್ಟು ಊರಿಗೆ ದೊಡ್ಡವನು ಅಂತ ಕೇಳಿದ್ದೆ. ಈಗ ಇವರಿಬ್ಬರ ಮೇಲೆ ಜೊತೆಗೆ ಸೇರಿಸ್ಕೊಂಡಿದ್ಯಾ? ಯಾವ ಊರಿಗೆ ದೊಡ್ಡವನಾಗೋದಕ್ಕೆ? ಯೌ ನಾವಿರೋದು ಮೂವರು, ಮೂರ್ ಮೂರ್ಲ ಒಂಬತ್ತು. ಒಂಬತ್ತು ಬಿಟ್ಟವರು ಅಂದ್ಮೇಲೆ ಊರಿಗೆ ಅಲ್ಲ ದೇಶಕ್ಕೆ ದೊಡ್ಡವರು. ಈ ಬೇವರ್ಸಿಗೆ ಈ ಊರಿನಲ್ಲಿ ಜಾಗ ಕೊಟ್ಟನು ಅಂದ್ಮೇಲೆ ನಿನ್ನಂತ ಬಿಕ್ನಾಸಿನೇ ಇರಬೇಕು ಅಂತ ಅಂದ್ಕೊಂಡೆ. ಇರು ಇರು. ಯೋ ನಿನ್ ಕತೆಯಲ್ಲ ಆ ಕಡೆ ಕಟ್ಟಿಡು. ಇವತ್ ತಾರೀಕು ಎಷ್ಟು ತೆಗೆ ದುಡ್ಡು? ಏನ್ ಗೌರ್ಮೆಂಟ್ ಕೆಲಸ ತಾರೀಕು ಸರಿ ತಂದು ಕೊಟ್ಬಿಡೋಕೆ? ತಗೊಳ್ಳೋದೆ ದಾನ, ಅದ್ರಲ್ಲಿ ದೌಲತ್ ಬೇರೆ. ತಗೋ ದೌಲತ್ತು ಇವತ್ತಿಂದಲ್ಲ ನಮ್ ತಂದೆ ಕಾಲದಿಂದ ನಡ್ಕೊಂಡ್ ಬಂದಿದೆ. ಇದೆಲ್ಲ ಯಾರ ಕಾಲಕ್ಕೆ? ನಿಮ್ ಯಜಮಾನರ ಕಾಲಕ್ಕೆ. ಮಗನಿಗೆ ಮದುವೆ ಮಾಡಿಕೊಟ್ಟು ಆಸ್ತಿ ನಮ್ಮ ಹೆಸರಿಗೆ ಬರ್ಕೊಡ್ದೆ ಮಗಳು ಸತ್ತ ಮೇಲೆ ಅಳಿದಿಗೆ ಬೇರೆ ಮದುವೆ ಮಾಡಿದಾನ? ಒಳ್ಳೆ ಕೆಲಸನೇ ಮಾಡಿದ್ದಾರೆ. ಏನದಕ್ಕೆ? ಏನಾ, ಒಂದೊಂದು ಜಿಲ್ಲೆಯಿಂದಲೂ ಹತ್ತತ್ ಸಲ ಜೈಲ್ಗೆ ಹೋಗಿ ಬಂದವರನ್ನ ಹೊಡಿಕೊಂಡು ಕರ್ಕೊಂಡ್ ಬಂದಿದ್ದೀನಿ. ಯಾಕೆ ಹನ್ನೊಂದನೇ ಸಲ ನಿಮ್ ಇಬ್ಬರನ್ನ ಜೊತೆಲಿ ಕರ್ಕೊಂಡು ಹೋಗೋದಕ್ಕ? ಹೋಗಕ್ ಮುಂಚೆ ನಿಮ್ ತಲೆನೆಲ್ಲ ಕೊಚ್ಚಾಕೆ ಹೋಗೋದು? ಏ ಇಲ್ಲಿರೋರೆಲ್ಲ ಮಣ್ಣಿನ ಮಕ್ಕಳು ಕಣಪ್ಪ, ಬರೀ ಮುದ್ದೆ ತಿಂದು ನಿದ್ದೆ ಮಾಡೋರಲ್ಲ. ಕೆಸರು ಗದ್ದೆಲ್ಲ ಹಾಕಿ ನಿಮ್ಮನ್ನೆಲ್ಲ ಹೂತಾಕ್ ಬಿಡ್ತಾರೆ. ನೋಡ್ಕೋತೀನ, ಮೊದಲು ನನ್ನ ಲೆಕ್ಕ ಬರೆಯ ಕೈನ ಕತ್ತರಿಸಿ ಆಮೇಲೆ ಬೇರೆಯವ್ರನ್ನ ಉತ್ತರಿಸ್ತೀನಿ. ಸರ್ ಪೋಸ್ಟ್. ಏನಾಯ್ತಮ್ಮ ಕವರಿ? ಏನಾಯ್ತು? ಯಾಕೆ ಕಳ್ತಾ ಇದೀಯ? ಏನಲ್ಲ ಸುಮ್ಸುಮ್ ಅಳುತ್ತಾ? ಅದು ಹಾಲಿಡಿಸ್ಬಿಟ್ಟು ಸಕ್ಕರೆ ತಗೊಳಕ್ ಹೋಗಿದೆ, ಅಷ್ಟೇ ಮುಟ್ಟಿರ್ಬೇಕು. ಅದು ಮಗು ಬಿಸಿ, ಅದು ತಣ್ಣೀರದ ಅಂತ ಅದಕ್ಕೇನು ಗೊತ್ತಾಗುತ್ತೆ? ಯಾವ್ಯಾವ್ದನ್ನ ಎಲ್ಲಿಡ್ಬೇಕು ಅಂತ ನಿನಗೇನು ಗೊತ್ತು? ಮೂರು ತಿಂಗಳಿಂದ ಮೂರು ವರ್ಷದವರೆಗೂ ಕಸ್ತೂರಿ ಇವಳನ್ನ ಕಣ್ಣಲ್ಲಿ ಕಣ್ಣಿಟ್ಕೊಂಡು ಕಾಪಾಡ್ಲ. ಒಂದಿನ ಕೂಡ ಈ ತರ ಆಗಿರ್ಲಿಲ್ಲ. ಎಲ್ರು ಮಕ್ಳಿಗೆ ಏನಾದ್ರೂ ಆದ್ರೆ ಹೆತ್ತರ ಸಲ್ದು ಬೆಳೆಸದ್ ಗೊತ್ತಿರ್ಬೇಕು ಅಂತಾರೆ. ನಿನಗೇನಂತ ಹೇಳುದು? ಇನ್ಮೇಲೆ ಹೀಗಾಗ್ದಾಗ ನೋಡ್ಕೋತೀನ್ರಿ. ಏನ್ ನೋಡ್ಕೋತೀನ? ಎಲ್ಲ ನನ್ನ ಕರ್ಮ. ಏನು ಹಾರ? ಏನೈದು ಹಾರ? ಏನು ಹಾರ? ಅಯ್ಯೋ ಬೇವರ್ಸಿ ನನ್ನ ಮಗನೇ, ಅಣ್ಣನ ಹೆಂಡತಿ ಅತ್ತೆ 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 ಮಗನ ನೋಡ್ಕೊತೀಯ? ನನ್ನ ಮಗನೇ ಅಣ್ಣನ ಹೆಂಡತಿ ಅತ್ತೆ. ಏಯ್ ತಮ್ಮನ ಹೆಂಡತಿ ಮಗಳಿದ್ದಂಗೆ ಅಂತ ಗೊತ್ತಿಲ್ಲ? ಮೇಡಮ್ ಕೊಟ್ರು. ನೀವು ಮೂರ್ ಜನ ಈ ಕಿತ್ತಾಡ್ತೀರಾ ಅಂತ ನನಗೆ ಗೊತ್ತು, ಆದ್ರೆ ಪ್ರಯೋಜನ ಇಲ್ಲ. ಯಾಕಂದ್ರೆ ನನಗಾಗ್ಲೇ ಮದುವೆ ಆಗಿದೆ. ಅಷ್ಟೇ ಅಲ್ಲ, ನನಗೆ ನಿಮ್ಮೂರಿನಿಂದ ಟ್ರಾನ್ಸ್ಫರ್ ಆಗಿದೆ. ನಿಮ್ಮಂತವರಿಂದ ತಪ್ಪಿಸ್ಕೊಳ್ಳೋದಕ್ಕೆ ನಾನು ಈ ಪ್ರೀತಿ ನಾಟಕ ಆಡಿದೆ. ನಿಮ್ಮ ಹತ್ರ ಮಾತ್ರ ಅಲ್ಲ, ನಾನು ಸೆನ್ಸಸ್ ಹೋಗೋ ಊರಲ್ಲೆಲ್ಲ ನಾನು ಹೀಗೆ ಮಾಡ್ತಿರೋದು. ನಾನು ಇನ್ಮೇಲೆ ಹುಡುಗಿಯರ್ ನೋಡಲ್ಲ, ನಾನು ಇನ್ಮೇಲೆ ಹುಡುಗಿಯರ ಜೊತೆ ಮಾತಾಡಲ್ಲ, ನಾನು ಇನ್ಮೇಲೆ ಹುಡುಗಿಯರ ಮಾತು ಕೇಳಲ್ಲ. ಮಲಗಿರೋ ಮಗುನ ಯಾಕೆ ಬಿಸ್ತಾ ಇದ್ದೀರಾ? ಮಗು ಇಲ್ಲೇ ಇದ್ರೆ ಅದನ್ನ ಹೇಗ್ ಬೆಳೆಸ್ಬೇಕು ಅನ್ನೋದನ್ನಾದ್ರೂ ಕಲ್ತ್ಕೋತೀನಿ. ಏನ್ ರಮಣ, ಇನ್ನು ನಿದ್ದೆ ಮಾಡಿಲ್ವಾ? ಏನ್ ಯೋಚನೆ ಮಾಡ್ತಿದ್ರಾ? ಏನಿಲ್ಲ, ಮನೆ ಕಡೆ ಸ್ವಲ್ಪ ಹೀಗೆ. ರಮಣ ಅಲ್ಲಿ ನೋಡ. Thank you.
ಈ ಅಯೋಗ್ಯನ ಮಕ್ಕಳನ್ನ ಮೆದೆಗೆ ಬೆಂಕಿ ಹಚ್ಚಿದ್ದು ನಿಮ್ಗೆ ಯಾಕ್ರೆ ಕೆಟ್ಟ ಬುದ್ಧಿ? ನಾವಾಗ ನಾವೇ ಮಾಡ್ಲಿಲ್ಲ ಬುದ್ಧಿ, ಆ ತೋಪೈನ್ ಮಾತ್ ಕೇಳಿ ಬೆಂಕಿ ಹಚ್ಚಿಬಿಟ್ವಿ. ಕೇಳಿದ್ರ? ಕೇಳಿದೆ ಯಜಮಾನ್ರೆ. ಕೇಳ್ಕೊಂಡು ಸುಮ್ಮನೆ ಇದ್ದಿರಲ್ಲ, ಕರ್ಕೊಂಡು ಪೊಲೀಸ್ ಕೊಪ್ಸಿ. ಏಯ್ ನಡೆಯ ಶಿವಪ್ಪನವ್ರೆ, ಸ್ವಲ್ಪ ಸುಮ್ಮನೆ ಇರ್ತೀರಾ? ಯಾಕೆ ರಮಣ, ಇದನ್ನ ಪೊಲೀಸ್ನವ್ರಿಗೆ ಒಪ್ಪಿಸಿದ್ರೆ ಯಾರನ್ನು ವಿಚಾರಣೆ ಮಾಡ್ತಾರೆ ಗೊತ್ತಾ? ವಿಚಾರಣೆ ಮಾಡಲಿ ಬಿಡು, ಆಗಲೇ ಕಳ್ಳರು ಯಾರು ಅನ್ನೋದು ಗೊತ್ತಾಗೋದು. ಶಿವಪ್ಪನವ್ರೆ ಕರ್ಕೊಂಡೋಗಿವನಲ್ಲ. ಸ್ವಲ್ಪ ಸುಮ್ಮನೆ ಇರಿ, ಮೆದೆಗೆ ಬೆಂಕಿ ಇಟ್ರು ಅಷ್ಟೇ ತಾನೆ? ಹೌದು ನೋಡ್ರ, ಇನ್ಮೇಲೆ ಅವರು ಇವ್ರ ಮಾತು ಕೇಳ್ಕೊಂಡು ಇಂಥ ಹಲ್ಕ ಕೆಲಸ ಮಾಡಿದ್ರೆ ಗದ್ದೆಲ್ಲ ಕೂತಾಕ್ಬಿಡ್ತೀನಿ. ಇನ್ಮೇಲೆ ಇಂಥ ಹಲ್ಕ ಕೆಲಸ ಮಾಡಲ್ಲ, ತಪ್ಪಾಯ್ತು ಬುದ್ಧಿ, ಕ್ಷಮಿಸ್ಬಿಡಿ. ಎಲ್ಲ ಹೋಗಿ. ಹೋಗಿ ಹೋಗಿ. ರಾತ್ರಿ ಮಗುನ್ ಬಿಟ್ಟೋಗಿದ್ರಿಂದ ಒಳ್ಳೇದೇ ಆಯ್ತು. ಅದಕ್ಕೆ ಕಾರಣ ನೀನು. ತಂದೆ ಇಲ್ದಿದ್ದಾಗ ಮಗುನ್ ಹೇಗೆ ನೋಡ್ಕೋಬೇಕು ಅಂತ ನಾನು ತಿಳ್ಕೊಂಡೆ, ಅದಕ್ಕೆ ಕಾರಣ ನೀವು. ನನ್ನ ಜೊತೆ ಕಾವೇರಿ ಬಂದಿದ್ರೆ ಅವಳ ಪ್ರಾಣಕ್ಕೆ ಅಪಾಯ ಆಗ್ತಿತ್ತು, ಅದನ್ನ ತಪ್ಪಿಸೋಳು ನೀನು. ಕಾವೇರಿ ನಿಮ್ಮ ಜೊತೆ ಇದ್ದಿದ್ರೆ ಮನಮಗಳನ್ನ ಪ್ರೀತಿಯಿಂದ ನೋಡ್ಕೊಳ್ತಿಲ್ಲ ಅನ್ನೋ ಕೆಟ್ಟ ಹೆಸರು ನನಗೆ ಬರ್ತಿತ್ತು, ಅದನ್ನ ನೀವು ತಪ್ಪಿಸಿದ್ರಿ. ಕಾವೇರಿ, ಕಾವೇರಿ ಕೊಡೆ ನನ್ ಮಗುನ, ಅಲ್ಲೇ ನಿಂತ್ಕೋ. ಕಾವೇರಿ ಮುಟ್ಟಿದ್ರೆ ಚೆನ್ನಾಗಿರಲ್ಲ. ಏನಂದೆ, ನನ್ನ ಮಗುನ ನಾನು ಮುಟ್ಟಬಾರ್ದಾ? ಹೌದು, ಇವಳ ಮುಟ್ಟೋಕೆ ನಿನಗೇನು ಅಧಿಕಾರ ಇದೆ? ಅಧಿಕಾರ ಅಲ್ಲ, 9 ತಿಂಗಳು ಹೊತ್ತು ಹೆತ್ತಿದ್ದೀನಿ ಕಣೆ. ಏನ್ ಪ್ರಯೋಜನ? ತಾಯಿ ಸತ್ಯ, ತಂದೆ ಅನ್ನೋದು ನಂಬಿಕೆ ಅಂತಾರೆ. ಆದ್ರೆ ಇವಳಿಗೆ ನೀವೇ ಹೆತ್ತವರು ಅನ್ನೋ ಸತ್ಯನೂ ಗೊತ್ತಿಲ್ಲ, ಇವಳನ್ನ ಪ್ರೀತಿಯಿಂದ ನೋಡ್ಕೋತೀರ ಅನ್ನೋ ನಂಬಿಕೆನೂ ಇಲ್ಲ. ಅದಕ್ಕೆ ನಿಮ್ಮನ್ ಬಿಟ್ಟು ಕಸ್ತೂರಿನ ಅಮ್ಮ ಅಂದಿದ್ದು, ಅವಳೇ ನಿಜವಾದ ತಾಯಿ. ಹಾಗಾದ್ರೆ ನೀನ್ ಯಾರು? ನಾನು ಇವಳನ್ನ ನೋಡ್ಕೊಳ್ಳೋ ಆಳು. ಇವಳನ್ನ ಕರ್ಕೊಂಡು ಹೋಗಿ ಅವ್ರ ತಂದೆ ಹತ್ರ ಬಿಡ್ತೀನಿ, ಬೇಕಾದ್ರೆ ಅಲ್ಲಕ್ ಬಂದು ಕರ್ಕೊಂಡು ಹೋಗಿ. ಅಂದ್ರೆ ನೀನ್ ಮಗು ಕೊಡಲ್ಲ ಅನ್ನು? ನನ್ ಪ್ರಾಣ ಹೋದ್ರು ಸರಿ, ಮಗುನ್ ಮಾತ್ರ ಕೊಡಲ್ಲ. ನಿನ್ನ ಪ್ರಾಣ ತಗೊಂಡ ನಾನೇನಮ್ಮ ಮಾಡ್ಲಿ? ನೀನು ಬದುಕಿರುವಾಗಲೇ ನಿನ್ನ ಹಣೆಯಲ್ಲಿರೋ ಕುಂಕುಮ ಇರಬಾರ್ದು, ನಿನ್ನ ಕೊರಳಲ್ಲಿರೋ ಮಾಂಗಲ್ಯ ಇರಬಾರ್ದು. ಅದನ್ನ ನೋಡಿ ಕೊರಗಿ ಕೊರಗಿ ಆ ಮುದುಕ ಸಾಯ್ಬೇಕು, ಅದನ್ನ ನೋಡಿ ನಾನು ಸಂತೋಷ ಪಡಬೇಕು ಅಷ್ಟೇ. ಅದು ನಿಮ್ಮಿಂದ ಸಾಧ್ಯನೇ ಇಲ್ಲ. ಅಸಾಧ್ಯ ಅನ್ನೋ ಪದಾನ ನಮ್ಮ ತಂದೆ ಕಾಲದಿಂದ ನಾವು ಕೇಳಿಯೇ ಇಲ್ಲ. ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ, ಇನ್ನೊಂದು ವಾರದೊಳಗೆ ಎಲ್ಲ ಆಸ್ತಿನೂ ನನ್ನ ಹಳ್ಳಿನ ಹೆಸರಿಗೆ ಬರೀಬೇಕು. ಇಲ್ಲಾಂದ್ರೆ? ಇಲ್ಲಾಂದ್ರೆ? ಇಲ್ಲಾಂದ್ರೆ ಬಣವೆಗೆ ಬೆಂಕಿ ಹಚ್ಚಿದವನಿಗೆ ಬುರುಡೆಗೆ ಬೇಸಿ ನೀರು ಕಾಯಿಸೋದೇನ್ ದೊಡ್ಡದಲ್ಲ. ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ, ಇನ್ನೊಂದು ವಾರದೊಳಗೆ ಎಲ್ಲ ಆಸ್ತಿನೂ ನನ್ನ ಹಳ್ಳಿನ ಹೆಸರಿಗೆ ಬರೀಬೇಕು. ಇಲ್ಲಾಂದ್ರೆ ಬಣವೆಗೆ ಬೆಂಕಿ ಹಚ್ಚಿದವನಿಗೆ ಬುರುಡೆಗೆ ಬೇಸಿ ನೀರು ಕಾಯಿಸೋದೇನ್ ದೊಡ್ಡದಲ್ಲ. ಅಲ್ಲಮ್ಮ, ನನ್ನ ಇಡೀ ಆಸ್ತಿಯೆಲ್ಲ ನಿನಗೆ ತಾನೆ. ಅವನ್ಯಾವನು ಎದುರಿಸ್ದ ಅಂತ ಅವನ ಹೆಸರಿಗೆ ಆಸ್ತಿ ಬರೆಯೋದು ಅಂದ್ರೆ ನನ್ಗೆ ಯಾಕೋ ಸರಿ ಅನಿಸ್ತಾ ಇಲ್ಲಮ್ಮ. ಹಾಗಲ್ಲಪ್ಪ, ಆ ತೋಪ ಏನ್ ಬುದ್ಧಿ ನಿಮ್ಗೆ ಗೊತ್ತಿಲ್ವಾ? ಅದೇ ರಾಜನ ಕೈಲಿ ಸಾಲ ಮಾಡಿಸಿ ಮನೆ ಮೇಲೆ ಜಪ್ತಿ ತನ್ನಲ್ಲ ಅವನ್ ತಾನೆ? ಅಷ್ಟೇ ಅಲ್ಲಪ್ಪ, ಯಾರಿಗೂ ಗೊತ್ತಾಗದ ಹಾಗೆ ಬಣವೆಗೆ ಬೆಂಕಿ ಹಚ್ಚಿಸಿ ಈಗ ನನ್ನ ಗಂಡನ ಸಾಯಿಸೋಕೆ ರೌಡಿಗಳನ್ನ ಕಳಿಸಿದ್ದಾನೆ. ಅಲ್ಲಮ್ಮ, ಬೊಗಳೋ ನಾಯಿ ಕಚ್ಚೋಲ್ಲ, ಕಚ್ಚೋ ನಾಯಿ ಬೊಗಳಲ್ಲ ಅಂತ ನಿನಗ್ ಗೊತ್ತಿಲ್ವೇನಮ್ಮ? ಅದೇನ್ ಮಾಡ್ತಾನೋ ನೋಡೋಣ. ಏನ್ ನೋಡ್ತೀರಾ, ನನ್ ಗಂಡನ ಹೆಣನ ಇಲ್ಲ ನನ್ ಮುಂದೆ ಆಗೋದನ್ನ? ಅಮೃತ, ಯಾವ ತಂದೆನಾದ್ರೂ ಇದನ್ನ ಇಷ್ಟಪಡ್ತಾನೇನಮ್ಮ. ಹಾಗಾದ್ರೆ ಬರ್ಕೊಡಿ ಆಸ್ತಿನ. ಇದರಿಂದ ನಿಮ್ಗೇನ್ ಸಿಗುತ್ತೆ? ಅವನಿಗೆ ಆಸ್ತಿ ಸಿಕ್ತು ಅಂತ ಸಂತೋಷ ಸಿಗುತ್ತೆ, ನನಗ್ ನನ್ ಮಾಂಗಲ್ಯ ಉಳಿತು ಅಂತ ನೆಮ್ಮದಿ ಸಿಗುತ್ತೆ. ಸರಿಯಮ್ಮ, ನಿನ್ನ ನೆಮ್ಮದಿಗಿಂತ ನನಗಿನ್ನೇನು ಮುಖ್ಯ? ನಡಿಯಮ್ಮ, ಇವತ್ತೇ ಆಸ್ತಿ ಬರ್ಕೊಡ್ತೀನಿ. ಏನು ಕೃಷ್ಣ, ಇದ್ದಕ್ಕಿದ್ದಾಗೆ ಪ್ರತ್ಯಕ್ಷ ಆಗ್ಬಿಟ್ಟಿದ್ಯಾ? ಅಮೃತ ಬಂದಿದ್ಲಲ್ಲ, ಹಾಗೆ ಅವಳನ್ನ ಬಿಟ್ಟು ನಿಮ್ಮನ್ನೆಲ್ಲ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಆಗ ಅಳಿಯಂದ್ರೆ ಸಿಕ್ಕಿದ್ರ? ಗದ್ದೆ ಹತ್ರ ಮಲಗಿದ್ರು. ಗದ್ದೆ ಹತ್ರನ? ಯಾಕೆ ಮನೇಲಿ ಜಾಗ ಇರ್ಲ್ವಾ? ಇದ್ರು ಸೆಕೆಗಾಲ ಅಲ್ವೇನೋ. ಸೆಕೆ ಆದ್ರೆ ಮನೇಲಿ ಎತ್ತಿಲ್ವಾ, ಮಾಡಿ ಇಲ್ವಾ? ಕೆಲವು ಜನಗಳಿಗೆ ಕೆಲವು ಜಾಗಗಳು ಅಭ್ಯಾಸ ಆಗಿಬಿಟ್ಟಿರುತ್ತೆ. ಕೇಳಿದ್ಯಾ?
ಎಷ್ಟು ದಿನ ನಡೀತದೆ ವ್ಯವಹಾರ? ನೀ ಸಣ್ಣ ಮಾಡಿ ಬಳಸ್ನೀರೋ ಹೇಳಿ ಶಿವಕುಮಾರ. ಅದು ಅದು ಯಜಮಾನ್ರೆ ಈ ಅಮೃತಮ್ಮನ ಮದುವೆ ಆದಾಗಿನಿಂದ. ಅಮೃತ ಅಮೃತ ಅಪ್ಪ ಏನಪ್ಪ? ರಾಮಣ್ಣ ಹೋಗುವಾಗ ನಿನ್ನ ಹತ್ರ ಏನ್ ಹೇಳ್ಬಿಟ್ಟೋದ? ಬೇಗ ಬರ್ತೀನಿ ಅಂದ್ರು. ಬೇಗ ಬರ್ತೀನಿ ಅಣ್ಣ. ಹಾಗಂತ ನನ್ನ ತಲೆ ಮೇಲೆ ಕೈ ಇಟ್ಟು ಸತ್ಯ ಮಾಡಿ ಹೇಳು. ಏನಪ್ಪ ಇದು ಇಷ್ಟು ಚಿಕ್ಕ ವಿಷಯಕ್ಕೆಲ್ಲ? ಹೌದಮ್ಮ ಇದು ಚಿಕ್ಕ ವಿಷಯನೇ, ಆದ್ರೆ ನೀನ್ ಹೇಳ್ತಾ ಇದೆಯಲ್ಲ ಸುಳ್ಳು, ಅದು ನಾಳೆ ದೊಡ್ಡ ವಿಷಯ ಆಗುತ್ತೆ. ಹೌದು ರಾಮಣ್ಣ ಮದುವೆ ಆದಾಗಿಂದ ಈ ಮನೇಲಿ ಮಲಗ್ತಾನೆ ಇಲ್ವಂತಲ್ಲ. ಹಾಗೆಲ್ಲ ಏನಿಲ್ಲಪ್ಪ, ಯಾರು ನಿಮ್ ಸುಳ್ಳು ಹೇಳಿರ್ಬೇಕು? ಚಂದ್ರ ಮುಚ್ಚಿರ್ತೀಯ, ಎಷ್ಟೇ ಆಗ್ಲಿ ಹೆಣ್ಣಲ್ಲಮ್ಮ, ನಿನಗೆ ಗೊತ್ತಿಲ್ಲದೆ ಒಂದೊಂದ್ಸಾರಿ ನಿಜ ಹೊರಗಡೆ ಬಂದ್ಬಿಡುತ್ತೆ. ಹೌದಮ್ಮ, ಒಂದ್ ದಿವಸ ಇದೇ ಜಾಗದಲ್ಲಿ ಸೊಪ್ಪರಿತಾ ಇದ್ದೆ, ಆಗ ನೀನು ಹೇಳಿದೆ ನೀವು ನನ್ನ ಸಿಗ್ ನಡ್ಕೋತೀರಪ್ಪ ಅಂದೆ. ಅದರ ಅರ್ಥ ಏನಮ್ಮ? ನಿನ್ನ ಅವನ ಸಂಬಂಧ ಸರಿ ಇಲ್ಲ ಅಂತ ತಾನೇ? ಅಂಥದ್ದೇನೂ ಇಲ್ಲಪ್ಪ, ಅವರು ನನ್ನ ಚೆನ್ನಾಗಿ ನೋಡ್ಕೋತಿದ್ದಾರೆ. ಸುಳ್ಳು ಹೇಳ್ತಾ ಇದೀಯಾ? ನೀ ಸುಳ್ಳು ಹೇಳ್ತಾ ಇದೀಯಾ? ನೀನ್ ಹಾಕ್ತಿರೋ ಕಣ್ಣೀರು ಕಣ್ಣೀರಲ್ಲಮ್ಮ, ಸತ್ಯ ಹೊರಗಡೆ ಬರ್ತಾ ಇದೆ. ಶಿಷ್ಟು ತಡೆದ್ರು ಒಂದು ತಡೆಯಕ್ಕೆ ಸಾಧ್ಯವಿಲ್ಲ. ನೋಡಮ್ಮ ನಿನ್ನ ಈ ಕಣ್ಣೀರಿಗೆ ಕಾರಣ ನಾನಮ್ಮ, ನೀನು ಬೈಯೋ ಹಾಗಿದ್ರೆ ನನ್ನ ಬೈ. ದಯವಿಟ್ಟು ದಯವಿಟ್ಟು ರಾಮಣ್ಣನ ಬೈಬೇಡ, ರಾಮಣ್ಣ ತುಂಬಾ ಒಳ್ಳೆ ತಾಯಿ, ತುಂಬಾ ಒಳ್ಳೆ ಧರ್ಮ. ಯಾಕೋ ಏನಾಯ್ತು ಅಂತ ಹೇಳ್ತಾ ಇದೆಯೋ? ಹಿಂದಿನ ಮಾಡಲಿ ಇನ್ನೂ ಎಷ್ಟು ಚೆನ್ನ ಆಯ್ತಿದ್ರು, ನಾನು ಮಾಡಿರೋ ಪಾಪ ಪ್ರಯತ್ನಿಸ್ತಾ ಇಲ್ಲ. ಏನಂದೆ ಕೃಷ್ಣ? ಮದುವೆ ಯಾಕೆ ಇಷ್ಟು ದಿವಸ ಆಗಿದ್ರು? ನಿಮ್ಮ ಮಗಳ ಮೇಲೆ ರಾಮಣ್ಣರ ಗಾಳಿ ಕೂಡ ಸೋಕಿಲ್ಲ. ಲೋ ಧರ್ಮ, ಈ ವಿಷಯ ನನಗೆ ಗೊತ್ತಿದ್ರು ನಾನು ಸುಮ್ಮನೆ ಇದ್ದೆ. ಯಾಕೆ ಹೇಳು? ಒಂದಲ್ಲ ಒಂದು ದಿವಸ ರಾಮಣ್ಣನ ಕೂರಿಸಿ ಬುದ್ಧಿ ಹೇಳೋಣ ಅಂತ. ಏನಂತ ಹೇಳ್ತೀಯ? ಅವನು ಕುಡಿದ್ರೆ, ಜೂಜಾಡಿದ್ರೆ, ಇಲ್ಲ ಇನ್ನೂ ಏನು ಸಮಸ್ಯೆ ಮಾಡಿದ್ರೆ ಏನಾದರೂ ಹೇಳ್ಬೋದಾಗಿತ್ತು. ಆದ್ರೆ ಅವನು ಸತ್ಯನ ತಿನ್ ಮರೆಯಕ್ಕಾಗದೆ ಆಸ್ತಿ ಬಿಡ್ತಿದ್ದಾನಲ್ಲ, ಅದಕ್ಕೇನು ಹೇಳೋದು? ಇದೆಲ್ಲ ನೀನು ಹೇಳ್ದಾಗೆ ಒಂಥರ ಸಂಕಟದ ಪರಿಸ್ಥಿತಿನ ಅಲ್ಲ ಕೃಷ್ಣ. ನೋಡ್ತಾ ಇರು, ಇದನ್ನು ಹೀಗೆ ಬಿಡೋದಿಲ್ಲ. ನಿನ್ನ ಮಗನ ಹೊಟ್ಟೆಲ್ಲಿ ಒಂದು ಮಗು ಹುಟ್ಟಬೇಕು, ಆ ಮಗುಗೆ ನಾನು ಈ ಮನೇಲಿ ಒಂದು ತೊಟ್ಲು ಕಟ್ಟಬೇಕು. ಹಾಗಾಗ್ಲಿಲ್ಲ, ಆ ತೊಟ್ಲು ತೂಗೋ ಜಾಗದಲ್ಲಿ ನನ್ನ ಹೆಣ ತೂಗುತ್ತೆ. ಅಮೃತ ಸ್ವಲ್ಪ ಬಾ. ಅಮೃತ, ಮಗು ಮೇಲಿನ ಪ್ರೀತಿಗೆ ನಾನಿನ್ನ ಬೈದಿದ್ದೀನಿ ನಿಜ, ಆದ್ರೆ ನಿನ್ನ ಮನಸ್ಸಿಗೆ ನೋವು ಹೋಗೋಗೆ ನಾನು ಯಾವ ಥರ ನಡ್ಕೊಂಡಿದ್ದೀನ? ಹಾಗಂತ ನಾನು ಯಾವಾಗ ಹೇಳಿದೆ? ಮತ್ತೆ ನಿನ್ನ ಹೋಟೆಲ್ ಮಗು ಹುಟ್ಟಲಿಲ್ಲ ಅಂದ್ರೆ ಮಾವ ನೇಣಾಕೋತೀನಿ ಅಂತ ಯಾಕೆ ಹೇಳಿದ್ರು? ಅದೇನು ಅವ್ರ ಶಪಥನೋ ಇಲ್ಲ ನಿನ್ನ ಆಸೆನೋ ಗೊತ್ತಿಲ್ಲ, ಅದೇ ನಿನ್ನ ಆಸೆ ಆಗಿದ್ರೆ ಹೇಳು, ಅದನ್ನು ಪೂರೈಸಕ್ಕೆ ನಾನು ಸಿದ್ಧವಾಗಿದ್ದೀನಿ. ನಿಮ್ಗೆ ಸತ್ಯ ತಿಳಿದೆ ಹೊರತು ಸಂದೇಹ ಇಲ್ಲಿಂದ ಬಂತು, ಆದ್ರೆ ಸಾಕ್ಷಿಯಾಗಿ ಅವರು ನನ್ನನ್ನು ಕರೆಸೋಕೆ ಕಾರಣ ಏನು ಅಂತ ತಿಳಿಯಲಿಲ್ಲ. ಅದನ್ನ ನಾನು ಕೇಳ್ತಾ ಇರೋದು. ಅದಕ್ಕೆ ಕಾರಣ ನೀವು. ನಾನಾ? ಹೌದು, ನೀವು ನನ್ನ ಜೊತೆ ಮಲಗದೆ ಇದ್ರು ಪರವಾಗಿಲ್ಲ, ಈ ಮನೆಯಲ್ಲಿ ಬೇರೆ ಎಲ್ಲಾದ್ರೂ ಮಲಗಬಹುದಾಗಿತ್ತು. ನಿಮ್ಗೆ ಊಟ ನನ್ನ ಕೈಲಿ ಮಾಡೋಕೆ ಇಷ್ಟ ಇಲ್ಲದೆ ಇದ್ರು ಊಟ ಗದ್ದೆಗೆ ತಗೊಂಡು ಹೋಗದೆ ಇಲ್ಲ ಯಾರ ಕೈಲಾದ್ರೂ ಹಾಕಿಸ್ಕೊಂಡು ಮಾಡಬಹುದಾಗಿತ್ತು. ನೀವು ಹೋಗೋವಾಗ ನನ್ನ ಚಿನ್ನ ರನ್ನ ಅಂತ ಮುದ್ದಿಸ್ತಾ ಇದ್ರು ಪರವಾಗಿಲ್ಲ, ಆದ್ರೆ ಅಪ್ಪನ ಕೇಳಿಸೋ ಹಾಗೆ ಅಮೃತ ಬರಲ ಅಂತ ಕೂಗಿದ್ರೆ ಸಾಕಾಗ್ತಿತ್ತು. ಇವತ್ತು ಅಪ್ಪ ಈ ನಿರ್ಧಾರ ತಗೋತಿರ್ಲಿಲ್ಲ. ಅಮೃತ, ನಿನ್ನ ಹತ್ರ ಪ್ರೀತಿಯಿಂದ ನಡ್ಕೋಬೇಕು ಅಂತ ನಾನು ಎಷ್ಟೇ ಪ್ರಯತ್ನ ಪಟ್ರು ಕಸ್ತೂರಿನ ನನ್ನ ಮರೆಯಕ್ಕಾಗ್ತಿಲ್ಲ. ಅಲ್ಲೇ ನೀವು ತಪ್ಪು ಮಾಡ್ತಾ ಇರೋದು. ಪ್ರೀತಿ ಅನ್ನೋದು ಬಲವಂತದಿಂದ ಬೆಳೆಸೋದಲ್ಲ, ತಾನಾಗಿ ಬೆಳಿಬೇಕು. ಬೆಳೆಸೋ ಹಸಿಲಿ ಬಿತ್ತೋ ಪ್ರಯತ್ನ ಮಾಡಿದ್ರೆ ಹಳೆ ಬೇರನ್ನ ಕಿತ್ತಾಕ್ಬೇಕಾಗುತ್ತೆ.
ಅಂತ ಕೆಟ್ಟ ಆಸೆ ನಿಮಗಿಲ್ಲ. ಅದಕ್ಕೋಸ್ಕರ ನಾನು ಕಾಯ್ತೀನಿ. ಆದ್ರೆ ಅಲ್ಲಿವರೆಗೂ ಇಷ್ಟೇ ಕಷ್ಟ ಆದ್ರೂ ನಾನು ಹೇಳೋದನ್ನ ನೀವು ಮಾಡಲೇಬೇಕು. ಯಾಕೆಂದ್ರೆ ಇದರ ಹಿಂದೆ ಒಂದು ಪ್ರಾಣದ ಪ್ರಶ್ನೆ ಇದೆ. ಸರ್ ಪೋಸ್ಟ್ ಜ್ಞಾನಪಾದ ಇಲ್ಲಿ ಸೈನ್ ಮಾಡಿ. ಅರೆಸ್ಟ್ ವಾರೆಂಟ್. ಏನ್ ಬಾಬಾ ಅರೆಸ್ಟ್ ವಾರೆಂಟ? ನಾನೇನು ಮದುವೆ ಕಾರ್ಯಾಲಯ ಅನ್ನ? ಅಲ್ಲ ಯಾಕೆ ಅಂತ? ನಾನು ಬೆಂಗಳೂರಿನಲ್ಲಿದ್ದಾಗ ಒಂದು ಫ್ಯಾಕ್ಟ್ರಿಗೆ ಪಾರ್ಟ್ನರ್ ಆಗಿದ್ದೆ. ಆಗ 30 ಲಕ್ಷ ರೂಪಾಯಿ ಸಾಲ ಮಾಡಿದ್ದೆ. ಇನ್ನು 3 ದಿನದೊಳಗೆ ಅದನ್ನು ತೀರಿಸ್ತಾ ಇದ್ರೆ ಜೈಲಿಗೆ ಕಳಿಸ್ತೀರಿ ಅಂತ ಲಾಯರ್ ನೋಟಿಸ್ ಕಳಿಸಿದ್ದಾರೆ. ಇದೆಲ್ಲ ಯಾವಾಗ ನಡೀತು? ಇಲ್ಲಿಗೆ ಬರೋದಕ್ಕೆ ಮುಂಚೆ. ಮತ್ತೆ ಇಷ್ಟು ದಿನ ಯಾಕೆ ಹೇಳಿಲ್ಲ? ಹೇಳಿದ್ರೆ ಏನು ಮಾಡ್ಬಿಡ್ತಿದ್ಯಪ್ಪ? ಈಗೇನು ಮಾಡ್ತೀಯಪ್ಪ? ಜೈಲಿಗೆ ಹೋಗ್ತೀನಿ. ಆದ್ರೆ ಜೈಲಿಗೆ ಹೋಗೋದಕ್ಕೆ ಮುಂಚೆ ಆಸ್ತಿಗೆ ಅಡ್ಡವಾಗಿರೋ ಆ ರಾಮನ್ನ ಮುಗಿಸಿ ಆಸ್ತಿನೆಲ್ಲ ನಿನ್ನ ಹೆಸರಿಗೆ ಬರೆಸಿ ಆಮೇಲೆ ಜೈಲಿಗೆ ಹೋಗ್ತೀನಿ. ನೀನೇ ಕಾಡ್ತೀಯ? ಅಲ್ಲ ಕಣೆ, ಜೈಲಿಗೆ ಹೋಗಕ್ಕೆ ನಾನು ಬಿಟ್ಬಿಡ್ತೀನಾ? ನಾನಿಲ್ವಾ? ಇದೆಯಲ್ಲಪ್ಪ. ನಾನೇನ್ ಮಾಡ್ಬೇಕು ಅಂತ ಹೇಳಿ ಮಾವಾ. ನಾನು ಹೇಳ್ದಾ ಕೇಳ್ಬೇಕು? ಕೇಳ್ತೀನಿ. ನ್ಯಾಯ ಅನ್ಯಾಯ ನೋಡಬಾರ್ದು. ನೋಡಲ್ಲ, ನನಗೆ ಬುದ್ಧಿ ಹೇಳ್ಬಾರ್ದು ಮಾವಾ. ನಿಮಗೋಸ್ಕರ ನಾನು ಏನ್ ಮಾಡಕ್ಕೂ ಸಿದ್ಧ. ಸರಿ, ಹಾಗಾದ್ರೆ ನಾನು ಹೆಣ್ಣಪ್ಪ ಹೇಳಪ್ಪ ನಾನು ಮುಳುಗೋಗ್ಬಿಡ್ತೀನಿ ಕಡೆಯ. ಹೇಗಾದ್ರೂ ಮಾಡಿ ಅವ್ರ ವಂಶನ ನಿರ್ವಂಶ ಮಾಡ್ಬೇಕು. ಇನ್ನ ಕೂಳಿದ್ರೆ ಸಾಯ್ತಾ ಇದ್ದೀನಿ ಕಡೆಯ. ನಿನ್ನಿಂದ ಒಂದ್ ನೆಲೆ ಕಂಡಿದ್ದೀನಿ ಕಡೆಯ. ನಾ ಜೈಲ್ಗೆ ಹೋಗ್ಬಿಡ್ತೀನಿ ಕಡೆಯ. ಅನ್ಯಾಯವ ಜೈಲ್ಗೆ ಹೋಗ್ಬಿಡ್ತೀನಿ. ಏನ್ ರಾಮಣ್ಣ, ನೀವು ಕೆಲಸದವ್ರು ಹೇಳಿದ್ರೆ ತೊಳಿತಾ ಇರ್ಲಿಲ್ವಾ? ಬುದ್ಧಿ ಬುದ್ಧಿ, ಅವನು ತಮ್ಮನ್ನು ಮಗನು ಆ ತೋಪ ಯಾಕೆ ಕಟಾಕೋನೆ? ಈಗ ನೋಡು, ನನ್ನ ಮಗ ವಿಲಿ ವಿಲಿ ಅಂತ ಒತ್ತಾಡ್ಕೊಂಬಂದು ಆಸ್ತಿ ನನಗೆ ಬರ್ಕೊಡ್ಬೇಕು. ಏನು ಪ್ಲಾನ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಮಗು ಹಿಂಸೆ ಕೊಡ್ತಾ ಇದ್ದೀರಲ್ಲ. ನಮ್ಮನ್ನ ಅಪ್ಪ ಅಮ್ಮ ಅಂತ ಕರೀದಿರೋ ಮಗು ಇದ್ರೆ ಎಷ್ಟು ಹೋದ್ರೆಷ್ಟು? ನೀನು ಒಂದು ಹೆಂಡ. ಯಾಕಣ್ಣ ಅರೆಸ್ಟ್ ಮಾಡ್ತೀಯ? ಅವರು ಪೊಲೀಸ್ನವರು, ಅವ್ರ ತಂದೆ ಕಾಲದಿಂದ್ರು ಅದೇ ಕೆಲಸ. ಯಾವ ಜನ್ಮದಲ್ಲಿ ಏನ್ ತಪ್ಪು ಮಾಡಿದ್ವು? ನಿನಗೆ ಮಕ್ಕಳ ಭಾಗ್ಯ ಇಲ್ಲ, ನಿನಗೆ ಹೆಂಡತಿ ಭಾಗ್ಯ ಇಲ್ಲ. ಯಾಕಪ್ಪ ಅಳ್ತಾ ಇದ್ದೀರಾ? ನನ್ ಮುತ್ತೈದೆ ಯಾಕೆ ಸಾಯೋದು? ನಿಮ್ಗೆ ಇಷ್ಟ ಇಲ್ಲ? ಯಾಕಪ್ಪ ಹಾಗೆ ಹೇಳ್ತಾ ಇದೀಯಾ? ಯಾಕಪ್ಪ ಕಾವೇರಿ ಯಾವತ್ತಿನ ಅಮ್ಮ ಅಂತ ಕರೀತಾಳೋ ಆತ ರಾಮಣ್ಣ ನಿನ್ನ ಹೆಂಡತಿ ಆಗ್ಬೇಕಿರ್ತಾನೆ ಅಂದಿದ್ರೆ ಅಲ್ವಾ? ಕಾವೇರಿ ನನ್ನ ಅಮ್ಮ ಅಂತ ಕರೀಲೇ ಇಲ್ಲ. ಕರೀತಾಳಮ್ಮ ಕರೀತಾಳ. ನವರಿಗೆ ಹೆಂಡತಿನೂ ಆಗ್ಲಿಲ್ಲಪ್ಪ. ನನ್ ಪ್ರೀತಿಗೂ ಕಸ್ತೂರಿ ಪ್ರೀತಿಗೂ ಇದೇ ವ್ಯತ್ಯಾಸ ಅನ್ಸುತ್ತೆ. ಕ್ಷಮಿಸ್ಬೇಡಿ. ಮುಂದಿನ ಜನ್ಮದಲ್ಲಾದ್ರೂ ಮಕ್ಕಳನ್ನ ಹೇಗೆ ಬೆಳೆಸ್ಬೇಕು ಅಂತ ಕಲ್ತ್ಕೊತೀನಿ. ನನ್ ಕ್ಷಮಿಸ್ತೀರಾ? ನನ್ ಕ್ಷಮಿಸ್ಬೇಡಿ.
ಅಮ್ಮ ಹೌದಮ್ಮ ನಾನೇ ನಿಮ್ಮಮ್ಮ.